ಓಂ ಶಾಂತಿ. ಮುರುಳಿಯ ದಿನಾಂಕ 30/7/2021. ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಯಾವ ಪ್ರಕಾರದ ಇಚ್ಛೆಗಳನ್ನು ಇಟ್ಟುಕೊಳ್ಳುತ್ತಾರೆ ಆ ಇಚ್ಛೆಗಳನ್ನು, ಆಸೆಗಳನ್ನು ನೀವು ಇಟ್ಟುಕೊಳ್ಳಬಾರದು. ಏಕೆಂದರೆ ಈ ಹಳೆಯ ಪ್ರಪಂಚ ವಿನಾಶವಾಗುವುದಿದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ಇಚ್ಛೆ ಇಟ್ಟುಕೊಂಡಾಗ ಎಲ್ಲ ಇಚ್ಛೆಗಳು ಸದಾಕಾಲಕ್ಕಾಗಿ ಪೂರ್ಣವಾಗುವವು? ಉತ್ತರ: ನಾವು ಪಾವನರಾಗಿ ತಂದೆಯನ್ನು ನೆನಪು ಮಾಡಿ ಅವರಿಂದ ಪೂರ್ಣ ಆಸ್ತಿ ಪಡೆಯಬೇಕು. ಕೇವಲ ಈ ಇಚ್ಛೆ ಇರಬೇಕು. ಈ ಇಚ್ಛೆಯಿಂದ ಸದಾಕಾಲಕ್ಕಾಗಿ ಎಲ್ಲ ಇಚ್ಛೆಗಳು ಪೂರ್ಣವಾಗುವವು. ಆಯುಷ್ಮಾನ್ ಭವ, ಪುತ್ರವಾನ್ ಭವ, ಧನವಾನ್ ಭವ, ಈ ಎಲ್ಲ ವರದಾನಗಳು ಸಿಗುತ್ತವೆ. ಸತ್ಯಯುಗದಲ್ಲಿ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುವವು. ಗೀತೆ: ತುಮಿಹೋ ಮಾತ, ತುಮಿಹೋ ಪಿತ, ನೀವೇ ತಾಯಿ, ನೀವೇ ತಂದೆಯಾಗಿದ್ದೀರಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಅಂದರೆ ಅರ್ಥ, ಆತ್ಮಗಳ ಪ್ರತಿಯಾಗಿ ಪರಂಪಿತ ಪರಮಾತ್ಮ ಇದನ್ನು ತಿಳಿಸುತ್ತಿದ್ದಾರೆ. ನೀವು ತಿಳಿದುಕೊಂಡಿದ್ದೀರ, ಬೇಹದ್ದಿನ ತಂದೆ ನಮಗೆ ವರದಾನವನ್ನು ಕೊಡುತ್ತಿದ್ದಾರೆ. ಅವರು ಆಶೀರ್ವಾದವನ್ನು ಕೊಡುತ್ತಾರೆ, ಲೌಕಿಕದ ಗುರುಗಳು ಅವರೆಲ್ಲ. ಪುತ್ರವಾನ್ ಭವ, ಆಯುಷ್ವಾನ್ ಭವ, ಧನವಾನ್ ಭವ ಎಂದು. ಈಗ ತಂದೆ ತಮಗೆ ವರದಾನ ಕೊಡುತ್ತಾರೆ, ಆಯುಷ್ವಾನ್ ಭವ, ನಿಮ್ಮ ಆಯುಷ್ಯು ಬಹಳ ದೊಡ್ಡದಾಗತ್ತೆ, ಹೆಚ್ಚಾಗತ್ತೆ. ಅಲ್ಲಿ ಪುತ್ರರು ಇರುತ್ತಾರೆ ಅಂದಾಗ ಸುಖ ಕೊಡುವಂತಹವರಿರುತ್ತಾರೆ. ಇಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ, ದುಃಖ ಕೊಡುವವರಾಗಿದ್ದಾರೆ. ಸತ್ಯಯುಗದಲ್ಲಿ ಯಾರು ಮಕ್ಕಳಾಗಿರುತ್ತಾರೆ ಅವರು ಸುಖ ಕೊಡುವವರಾಗಿರುತ್ತಾರೆ. ಈಗ ತಾವು ಮಕ್ಕಳಿಗೆ ಗೊತ್ತಿದೆ, ಬೇಹದ್ದಿನ ತಂದೆ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ನಾವು ಆಯುಷ್ಯವಂತರು, ಧನವಂತರಾಗುತ್ತೇವೆ. ಈಗ ಯಾವುದೇ ಕಾಮನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ನಿಮ್ಮ ಎಲ್ಲ ಕಾಮನೆಗಳು ಸತ್ಯಯುಗದಲ್ಲಿ ಪೂರ್ಣವಾಗುವವು. ಈ ನರಕದಲ್ಲಿ ಯಾವುದೇ ಕಾಮನೆ ಇಟ್ಟುಕೊಳ್ಳಬಾರದು. ಧನದ ಇಚ್ಛೆಯನ್ನು ಸಹ ಇಟ್ಟುಕೊಳ್ಳಬಾರದು. ಜಾಸ್ತಿ ಹಣ ಇರಬೇಕು, ದೊಡ್ಡ ಹುದ್ದೆ ನೌಕರಿ ಸಿಗಬೇಕು, ಈ ಇಚ್ಛೆಯನ್ನು ಕೂಡ ಹೆಚ್ಚು ಇಟ್ಟುಕೊಳ್ಳಬಾರದು. ಒಟ್ಟಿಗೆ ಒಂದು ರೊಟ್ಟಿ ತಿಂದರೆ ಸಾಕು, ಜಾಸ್ತಿ ಲೋಭದಲ್ಲಿ ಇರಬಾರದು. ಜಾಸ್ತಿ ಹಣವಿದ್ದರೆ ಅದೆಲ್ಲವೂ ಕೂಡ ಸಮಾಪ್ತಿಯಾಗುವುದು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಾಬಾರವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ತಯಾರು ಮಾಡುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನೀವು ದಾನ ಕೊಟ್ಟಿದ್ದೇ ಆದರೆ ಗ್ರಹಣ ಬಿಟ್ಟು ಹೋಗುವುದು. ಯಾವ ದಾನ ಕೊಡಬೇಕು? ಪಂಚವಿಕಾರಗಳನ್ನು. ಇದನ್ನು ದಾನದಲ್ಲಿ ಕೊಟ್ಟಾಗ ಗ್ರಹಚಾರ ಬಿಟ್ಟು ಹೋಗುವುದು. ನಂತರ ನೀವು 16 ಕಲಾ ಸಂಪೂರ್ಣರಾಗುತ್ತೀರಾ. ನಿಮಗೆ ಗೊತ್ತಿದೆ, ನಾವು 16 ಕಲಾ ಸಂಪೂರ್ಣರು, ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು ಇಲ್ಲಿಯೇ ಆಗಬೇಕು. ಪಂಚವಿಕಾರಗಳ ದಾನ ಕೊಡಬೇಕು. ಮಕ್ಕಳಿಗೆ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುವ ಆಸೆಯನ್ನು ಇಟ್ಟುಕೊಳ್ಳಿ. ಬಾಕಿ ಸ್ವಲ್ಪ ಸಮಯವಿದೆ, ಗಾಯನವೂ ಇದೆ, ಬಹಳಷ್ಟು ಕಳೆದು ಹೋಯಿತು, ಸ್ವಲ್ಪ ಉಳಿದುಕೊಂಡಿತು. ಬಾಕಿ ಸ್ವಲ್ಪ ಸಮಯ ಈ ವಿನಾಶ ಆಗುವುದರಲ್ಲಿ ಉಳಿದಿದೆ. ಅದಕ್ಕೋಸ್ಕರ ಈ ಹಳೆಯ ಪ್ರಪಂಚದ ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ನೆನಪಿನಿಂದ ನೀವು ಮಕ್ಕಳು ಸತ್ವಪ್ರಧಾನರಾಗಬೇಕು. ಈ ಪ್ರಪಂಚದಲ್ಲಿ ಮನುಷ್ಯರು ಯಾವ ಆಸೆಯನ್ನು, ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ ಆ ಇಚ್ಛೆಯನ್ನು ನೀವು ಇಟ್ಟುಕೊಳ್ಳಬಾರದು. ಆಸೆ ಕೇವಲ ಇಷ್ಟಿರಬೇಕು, ಒಬ್ಬ ತಂದೆಯಿಂದ ನಾವು ನಮ್ಮ ಸ್ವರ್ಗದ ಆಸ್ತಿಯನ್ನು ಪಡೆಯಬೇಕು. ಯಾರಿಗೂ ಸಹ ಎಂದಿಗೂ ದುಃಖ ಕೊಡಬಾರದು. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕಾಮಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ದುಃಖವಾಗಿದೆ. ಆದ್ದರಿಂದ ಸನ್ಯಾಸಿಗಳು ಮಹಿಳೆಯರಿಂದ ದೂರವಿರುತ್ತಾರೆ. ಹೇಳುತ್ತಾರೆ, ಇವರು ಬಿಟ್ಟು ಬಿಟ್ಟರು ಎಂದು.
ಈ ಸಮಯದ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರು ಪಾಪಾತ್ಮರಾಗಿದ್ದಾರೆ. ಈಗ ಸಮಯ ಬಹಳ ಕಡಿಮೆ ಇದೆ. ನೀವು ಒಂದು ವೇಳೆ ತಂದೆಯ ಶ್ರೀಮಂತದಂತೆ ನಡೆಯಲಿಲ್ಲವೆಂದರೆ ಶ್ರೇಷ್ಠರಾಗುವುದಿಲ್ಲ. ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕು. ಆದ್ದರಿಂದ ಪಂಚವಿಕಾರಗಳನ್ನು ದಾನ ಮಾಡಬೇಕು. ಆಗ ಗ್ರಹಣ ಬಿಟ್ಟು ಹೋಗುವುದು. ಎಲ್ಲರ ಮೇಲೆ ಗ್ರಹಚಾರಿ ಇದೆ. ಬಿಲ್ಕುಲ್ ಎಲ್ಲರೂ ಕಪ್ಪಾಗಿದ್ದಾರೆ ಅಂದರೆ ವಿಕಾರಿಗಳು ಪತಿತರಾಗಿದ್ದಾರೆ. ತಂದೆ ಹೇಳುತ್ತಾರೆ, ಒಂದು ವೇಳೆ ನನ್ನಿಂದ ನೀವು ಆಸ್ತಿಯನ್ನು ಪಡೆಯಬೇಕೆಂದಿದ್ದರೆ ಪಾವನರಾಗಿರಿ. ದ್ವಾಪರ ಯುಗದಿಂದ ಹಿಡಿದು ನೀವು ಪತಿತರಾಗುತ್ತಾ ಆಗುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಾ. ಆದ್ದರಿಂದಲೇ ಗಾಯನ ಮಾಡುತ್ತಾರೆ, ಪತಿತ ಪಾವನ ತಂದೆಯೇ ಬನ್ನಿ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಅಂದಾಗ ತಂದೆ ಆಜ್ಞೆ ಮಾಡುತ್ತಾರೆ, ಮಕ್ಕಳೇ ಈಗ ಪತಿತರು ಆಗಬೇಡಿ, ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಗಳಿಸಿರಿ. ಇದರಿಂದಲೇ ನೀವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಪಡೆಯುತ್ತಾ ಬಂದಿದ್ದೀರಾ. ತಂದೆ ಹೇಳುತ್ತಾರೆ, ನೀವು ಸ್ವರ್ಗದಲ್ಲಿ ಪವಿತ್ರರಾಗಿದ್ದೀರಿ, ಈಗ ರಾವಣನ ಮತದಂತೆ ನೀವು ಪತಿತರಾಗಿದ್ದೀರಾ. ಆದ್ದರಿಂದಲೇ ದೇವತೆಗಳ ಮುಂದೆ ಹೋಗಿ ಗಾಯನ ಮಾಡುತ್ತಾರೆ, ನೀವು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ನಾವು ವಿಕಾರಿಗಳು ಪತಿತರು ಎಂದು ಹೇಳಿ ಗಾಯನ ಮಾಡುತ್ತಾರೆ. ನಿರ್ವಿಕಾರಿಗಳಾಗಿರುವುದರಿಂದ ಸುಖವೇ ಸುಖವಿರುವುದು. ತಂದೆ ಹೇಳುತ್ತಾರೆ, ಈಗ ನಾನು ಬಂದಿದ್ದೇನೆ ನೀವು ಮಕ್ಕಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು. ಈಗ ನೀವು ಮಕ್ಕಳು ಎಲ್ಲ ಇಚ್ಛೆಗಳನ್ನು ಬಿಟ್ಟು ಬಿಡಬೇಕು. ಬಲೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ಯರಿಗೆ ಜ್ಞಾನ ಅಮೃತವನ್ನು ಕುಡಿಸಿರಿ. ಗಾಯನವೂ ಇದೆ, ಅಮೃತವನ್ನು ಬಿಟ್ಟು ವಿಷವನ್ನು ಯಾಕೆ ಕುಡಿಯುತ್ತೀರಾ ಎಂದು. ತಂದೆ ಹೇಳುತ್ತಾರೆ, ಯಾವುದೇ ಕಾಮನೆಯನ್ನು ಇಟ್ಟುಕೊಳ್ಳಬೇಡಿ, ನಾವು ನೆನಪಿನ ಯಾತ್ರೆಯಿಂದಲೇ ಪೂರ್ಣ ಸತೋ ಪ್ರಧಾನರಾಗಬೇಕು. 63 ಜನ್ಮಗಳ ಯಾವುದೆಲ್ಲ ಪಾಪ ಇದೆ ಅದನ್ನು ನೆನಪಿನಿಂದಲೇ ಸಮಾಪ್ತಿ ಮಾಡಿಕೊಳ್ಳಬೇಕು. ಈಗ ನಿರ್ವಿಕಾರಿಗಳಾಗಬೇಕು. ಬಲೆ ಮಾಯೆಯ ಬಿರುಗಾಳಿಗಳು ಬರುತ್ತದೆ, ಆದರೆ ಪತಿತರಾಗಬಾರದು. ಮನುಷ್ಯರಿಂದ ದೇವತೆಗಳಾಗಬೇಕು. ನೀವೇ ಸತೋಪ್ರಧಾನ ಪೂಜ್ಯ ದೇವತೆಗಳಾಗಿದ್ದೀರಿ. ನಂತರ ನೀವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೀರಾ. ನಾವೇ ನಿರೋಗಿಗಳಾಗಿದ್ದೆವು, ನಾವೇ ರೋಗಿಗಳಾಗಿದ್ದೇವೆ, ಪುನಃ ಈಗ ನಿರೋಗಿಗಳು ಆಗುತ್ತಿದ್ದೇವೆ. ಯಾವಾಗ ನಿರೋಗಿಗಳಾಗಿದ್ದೀರಿ ಆಗ ಜಾಸ್ತಿ ಆಯಸ್ಸು ಇತ್ತು. ಈಗಂತೂ ನೋಡಿ, ಕುಳಿತು ಕುಳಿತಿದ್ದಂತೆಯೇ ಮನುಷ್ಯರು ಶರೀರ ಬಿಡುತ್ತಾರೆ. ಅಂದಾಗ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬಾರದು. ಇದೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಇಟ್ಟುಕೊಳ್ಳುವ ಇಚ್ಛೆಗಳು ಚೀಚಿ ಇಚ್ಛೆಗಳಾಗಿವೆ. ಮುಳ್ಳುಗಳಿಂದ ಹೂಗಳಾಗಲು ಒಂದಂತೂ ಫಸ್ಟ್ ಕ್ಲಾಸ್ ಆಸೆ ಇಟ್ಟುಕೊಳ್ಳಬೇಕು. ತಂದೆ ಹೇಳ್ತಾರೆ, ಆ ಆಸೆಯಾಗಿದೆ ತಂದೆಯನ್ನು ನೆನಪು ಮಾಡುವುದು. ಆಗ ಪುಣ್ಯಾತ್ಮರಾಗುತ್ತೀರಾ. ಈ ಸಮಯದಲ್ಲಿ ಎಲ್ಲರ ಮೇಲೆ ರಾಹುವಿನ ಗ್ರಹಣ ಹಿಡಿದಿದೆ. ಪೂರ್ತಿ ಭಾರತದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ. ಮತ್ತೆ ಬೇಕಾಗಿದೆ ಬೃಹಸ್ಪತಿಯ ದಶೆ. ನಿಮಗೆ ಗೊತ್ತಿದೆ, ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತಿದೆ. ಭಾರತ ಸ್ವರ್ಗವಾಗಿತ್ತು ಅಲ್ವಾ? ಸತ್ಯಯುಗದಲ್ಲಿ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇತ್ತು. ಈ ಸಮಯದ್ದಾಗಿದೆ ರಾಹುವಿನ ದಶೆ. ಈಗ ಪುನಃ ಬೇಹದ್ದಿನ ತಂದೆಯಿಂದ ಬೃಹಸ್ಪತಿಯ ದಶೆ ಸಿಗುತ್ತದೆ. ಬೃಹಸ್ಪತಿಯ ದಶೆಯಲ್ಲಿ 21 ಜನ್ಮಗಳ ಸುಖವಿರುತ್ತದೆ. ತ್ರೇತಾದಲ್ಲಿ ಶುಕ್ರ ದಶೆ. ಎಷ್ಟೆಷ್ಟು ಯಾರು ನೆನಪು ಮಾಡುತ್ತಾರೆ, ಬಹಳ ನೆನಪು ಮಾಡಿದಾಗ ಬೃಹಸ್ಪತಿಯ ದಶೆ ಇರುವುದು. ಇದು ಸಹ ತಿಳಿಸಲಾಗಿದೆ, ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ವಿಕರ್ಮಗಳು ವಿನಾಶವಾಗುವವು, ನೀವು ಹಾರಲು ಯೋಗ್ಯರಾಗುತ್ತೀರಾ. ಮಾಯೆ ನಿಮ್ಮ ರೆಕ್ಕೆಗಳನ್ನು ಕಟ್ ಮಾಡಿದೆ. ಈಗ ನಿಮಗೆ ಸಿಗುತ್ತಿದೆ ಈಶ್ವರೀಯ ಮತ, ಇದರಿಂದ ನೀವು ಸದಾ ಸುಖಿಗಳಾಗುತ್ತೀರಾ. ಈಶ್ವರೀಯ ಮತದಂತೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ, ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಾ. ಈಶ್ವರೀಯ ಮತ ಸಿಗತ್ತೆ,
ತಂದೆಯನ್ನು ನೆನಪು ಮಾಡಿದಾಗ ಅಂತಿಮತಿ ಸೋಗತಿಯಾಗುವುದು. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುವವು. ಪವಿತ್ರರಾಗುತ್ತೀರಾ, ಪವಿತ್ರ ಆತ್ಮರೇ ಸ್ವರ್ಗಕ್ಕೆ ಯೋಗ್ಯರಾಗುತ್ತಾರೆ. ಅಲ್ಲಿ ನಿಮ್ಮ ಶರೀರವೂ ಕೂಡ ನಿರೋಗಿಯಾಗಿರುತ್ತದೆ, ಆಯುಷ್ಯು ಸಹ ಹೆಚ್ಚು ಇರುತ್ತದೆ, ಧನವು ಬಹಳ ಇರುತ್ತದೆ. ಅಲ್ಲಿ ಎಂದಿಗೂ ಸಹ ಧರ್ಮದ ಮಕ್ಕಳನ್ನು ಮಾಡಿಕೊಳ್ಳುವುದಿಲ್ಲ. ಬಾಬಾ ಹೇಳುತ್ತಾರೆ, ಆಯುಷ್ವಾನ್ ಭವ, ಸಂಪತ್ತಿವಾನ್ ಭವ. ಪುತ್ರರು ಸಹ ಅವಶ್ಯವಾಗಿ ಒಬ್ಬರಿರುತ್ತಾರೆ. ಈ ಸಮಯದಲ್ಲಿ ತಂದೆ ಎಲ್ಲರನ್ನ ಧರ್ಮದ ಮಕ್ಕಳನ್ನಾಗಿ ದತ್ತು ಮಾಡಿಕೊಂಡಿದ್ದಾರೆ. ನಂತರ ಸತ್ಯಯುಗದಲ್ಲಿ ಯಾರೂ ಧರ್ಮದ ಮಕ್ಕಳು ಇರುವುದಿಲ್ಲ. ಒಬ್ಬರು ಗಂಡು ಮಗು, ಇನ್ನೊಬ್ಬರು ಹೆಣ್ಣು ಮಗು. ಯೋಗ ಬಲದಿಂದ ಆಗುತ್ತದೆ. ಕೆಲವರು ಕೇಳುತ್ತಾರೆ, ಅಲ್ಲಿ ಮಕ್ಕಳ ಜನನ ಹೇಗೆ ಆಗುವುದು ಎಂದು. ಅಲ್ಲಿರುವುದೇ ಯೋಗ ಬಲ. ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ಯೋಗಿಗಳೇ ಇರುತ್ತಾರೆ. ಕೃಷ್ಣನಿಗೆ ಯೋಗೇಶ್ವರ ಎಂದು ಹೇಳಲಾಗುವುದು. ಈ ರೀತಿಯೆಲ್ಲ ಕೃಷ್ಣ ಯೋಗದಲ್ಲಿ ಇರುತ್ತಾರೆ ಎಂದಲ್ಲ, ಅವರಂತೂ ಪೂರ್ಣ ಪವಿತ್ರ ಯೋಗಿಯಾಗಿದ್ದಾರೆ. ಈಶ್ವರ ಎಲ್ಲರನ್ನ ಯೋಗೇಶ್ವರರನ್ನಾಗಿ ತಯಾರು ಮಾಡಿದ್ದಾರೆ ಅಂದಾಗ ಭವಿಷ್ಯದಲ್ಲಿ ಯೋಗಿಗಳಾಗಿಯೇ ಇರುತ್ತೀರಾ. ತಂದೆ ಯೋಗಿಗಳನ್ನಾಗಿ ತಯಾರು ಮಾಡುತ್ತಾರೆ. ಯೋಗಿಗಳ ಆಯುಷ್ಯು ಬಹಳ ಇರುತ್ತದೆ, ಭೋಗಿಗಳ ಆಯುಷ್ಯು ಚಿಕ್ಕದಾಗಿರುತ್ತದೆ. ಈಶ್ವರ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಿ ಯೋಗವನ್ನು ಕಲಿಸಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಯೋಗ. ಯೋಗ ಮಾಡುವವರಿಗೆ ಯೋಗಿ ಎಂದು ಹೇಳಲಾಗುವುದು. ಯೋಗಿ ಅಥವಾ ಋಷಿ ಪವಿತ್ರರಾಗಿರುತ್ತಾರೆ. ನಿಮಗೆ ತಿಳಿಸಲಾಗುವುದು, ನೀವು ರಾಜ ಋಷಿಗಳಾಗಿದ್ದೀರಾ, ರಾಜಯೋಗವನ್ನು ಕಲಿಯುತ್ತಿದ್ದೀರಾ, ರಾಜ್ಯ ಪದವಿಯನ್ನು ಪಡೆಯಲು. ಈ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳ ಜನನವಾಗಲಿ ಇಂತಹ ಕೆಟ್ಟ ಉಲ್ಟ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ಮತ್ತೆ ವಿಕಾರದಲ್ಲಿ ಹೋಗಬೇಕಾಗುವುದು ಅಂತಹ ಕೆಟ್ಟ ಇಚ್ಛೆಗಳನ್ನು ಇಟ್ಟುಕೊಂಡರೆ. ಕಾಮಕಟಾರಿಯನ್ನು ನಡೆಸಬೇಕಾಗುವುದು. ದೇಹಾಭಿಮಾನಿಗಳು ಕಾಮಕಟಾರಿಯನ್ನು ನಡೆಸುತ್ತಾರೆ. ದೇಹಿ ಅಭಿಮಾನಿಗಳು ಕಾಮಕಟಾರಿಯ ಮೇಲೆ ವಿಜಯಿಗಳಾಗುತ್ತಾರೆ. ತಂದೆ ತಿಳಿಸುತ್ತಾರೆ, ಪವಿತ್ರರಾಗಿರಿ, ಆತ್ಮರ ಜೊತೆ ಮಾತನಾಡಿರಿ, ಈಗ ಕಾಮಕಟಾರಿಯನ್ನು ನಡೆಸಬೇಡಿ. ಪವಿತ್ರರಾಗಿದ್ದಾಗ ನಿಮ್ಮ ಎಲ್ಲ ದುಃಖಗಳು ದೂರವಾಗುವವು. ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಾಗುವುದು. ತಂದೆ ಎಷ್ಟು ಸುಖವನ್ನು ಕೊಡುತ್ತಾರೆ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ತಂದೆ ಬಡವರ ಬಂಧುವಾಗಿದ್ದಾರೆ. ಗಾಯನವೂ ಇದೆ. ಸುಧಾಮ ಎರಡು ಇಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕೃಷ್ಣನಿಗೆ ಕೊಟ್ಟಾಗ ಅವರಿಗೆ ಮಹಲ್ಲು ದೊರೆಯಿತು ಎಂದು. ಬಾಬಾರವರು 21 ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಇದನ್ನು ಸಹ ತಿಳಿದುಕೊಳ್ಳಬೇಕು. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಶಿವತಂದೆಯ ಸ್ಥಾಪನೆಯ ಕಾರ್ಯದಲ್ಲಿ ಯಾರೆಷ್ಟು ಸಹಯೋಗ ಕೊಡಲು ಸಾಧ್ಯವಾಗುತ್ತದೆ ಸಹಯೋಗಿಗಳಾಗಿರಬೇಕು. ಮನೆಯಲ್ಲಿ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ತೆರೆಯಬೇಕು. ಬೋರ್ಡಲ್ಲಿ ಅವಶ್ಯವಾಗಿ ಬರೆದು ಹಾಕಬೇಕು. ಇಲ್ಲವೆಂದರೆ ಮನುಷ್ಯರಿಗೆ ಹೇಗೆ ತಿಳಿಯುವುದು? ನೀವು ಸಹ ನಿಮ್ಮ ಮನೆಯ ಹೊರಗೆ ಬೋರ್ಡ್ ಹಾಕಿರಿ. ಯಾರೇ ಬಂದರೂ ಅವರಿಗೆ ಇಬ್ಬರು ತಂದೆಯರ ರಹಸ್ಯವನ್ನು ತಿಳಿಸಿರಿ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಾ ಎಂದು. ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ಬೇಹದ್ದಿನ ಆಸ್ತಿ ಸಿಗುವುದು. ಪ್ರೊಜೆಕ್ಟರ್ ಪ್ರದರ್ಶಿನಿಯಲ್ಲಿ ಮೊಟ್ಟ ಮೊದಲು ಇದನ್ನು ತಿಳಿಸಿರಿ. ಈ ಪುರುಷಾರ್ಥದಿಂದ ನೀವು ಈ ರೀತಿ ಆಗುತ್ತೀರಾ. ಈಗ ಸಂಗಮ ಯುಗವಿದೆ. ಕಲಿಯುಗದಿಂದ ಸತ್ಯಯುಗ ಆಗಬೇಕಾಗಿದೆ. ನೀವು ಭಾರತವಾಸಿಗಳು ಸತೋ ಪ್ರಧಾನರಾಗಿದ್ದೀರಿ, ಈಗ ತಮೋ ಪ್ರಧಾನರಾಗಿದ್ದೀರಾ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ನೀವು ಸ್ವರ್ಗದ ಮಾಲೀಕರಾಗುತ್ತೀರಾ. ಅಕ್ಷರ ಇರುವುದೇ ಎರಡು. ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ನಿಮ್ಮದಾಗುವುದು. ಈ ನೆನಪಿನಿಂದ ಖುಷಿಯಲ್ಲಿ ಇರುತ್ತೀರಾ. ಈ ಚೀಚಿ ಪ್ರಪಂಚದಲ್ಲಿ ಯಾವುದೇ
ಪ್ರಕಾರದ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಇಲ್ಲಿ ನೀವು ಪುರುಷಾರ್ಥ ಮಾಡುತ್ತೀರಾ ಬದುಕಿದ್ದಂತೆಯೇ ಸಾಯಲು, ಅಂದರೆ ಮರೀಲಿಕ್ಕೋಸ್ಕರ. ಇದಂತೂ ಸತ್ತ ನಂತರ ಹೇಳಲಾಗುತ್ತಲ್ವ, ಯಾರಾದರೂ ಸತ್ತು ಹೋದರೆ ಸ್ವರ್ಗವಾಸಿಗಳು ಆದರು ಅಂತ ಹೇಳುತ್ತಾರೆ. ನೀವು ಎಲ್ಲರಿಗೂ ಹೇಳುತ್ತೀರಾ, ನಾವು ಸ್ವರ್ಗವಾಸಿಗಳಾಗ್ಲಿಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುತ್ತೇವೆ. ಆ ತಂದೆಯಿಂದ ಬೇಹದ್ದಿನ ಸುಖ ಸಿಗುವುದು. ತಂದೆಯನ್ನು ನೆನಪು ಮಾಡುವುದರಿಂದ ನೀವೆಂದಿಗೂ ಅಳುವುದಿಲ್ಲ, ಕಿರುಚುವುದಿಲ್ಲ. ಮಾಯೆಯ ಬಿರುಗಾಳಿಗಳು ಬಲೆ ಬರುತ್ತವೆ, ಅದರ ವಿಚಾರ ಮಾಡಬೇಡಿ. ಮಾಯೆಯ ಬಿರುಗಾಳಿಗಳಂತೂ ಬಂದೇ ಬರುತ್ತೆ, ಇದು ಯುದ್ಧವಾಗಿದೆ. ಸಂಕಲ್ಪ ವಿಕಲ್ಪಗಳು ಬರುತ್ತವೆ, ಆದರೆ ವ್ಯರ್ಥದಲ್ಲಿ ಸಮಯವನ್ನು ಕಳೆಯಬೇಡಿ. ಬಿರುಗಾಳಿಗಳು ಪಾಸ್ ಆಗತ್ತೆ, ಕಳೆದು ಹೋಗುತ್ತೆ, ಸದಾ ಇರುತ್ತಾ? ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಬೇಕು, ತಂದೆಯಿಂದ ಆಸ್ತಿ ಪಡೆಯಬೇಕು. ಇದೇ ಗೂಂಗು ಆಂತರಿಕದಲ್ಲಿರಬೇಕು. ತಂದೆ ಮತ್ಯಾವ ಕಷ್ಟವನ್ನು ಕೊಡುವುದಿಲ್ಲ, ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಮತ್ತೆಲ್ಲರನ್ನ ಮರೆಯಿರಿ, ಎಲ್ಲರೂ ಸತ್ತು ಬಿದ್ದಿದ್ದಾರೆ ಅಂತಾರೆ ಬಾಬರವರು. ಪರಸ್ಪರದಲ್ಲಿ ಈ ರೀತಿ ಮಾತನಾಡ್ಕೊಳ್ತಾ ಇರಿ, ಬಾಬಾ ಈಗಂತೂ ಕೇವಲ ನಿಮ್ಮ ನೆನಪೇ ಮಾಡುತ್ತೇವೆ, ನಿಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೇವೆ. ಟೈಮ್ ಇಟ್ಕೊಳ್ಳಿ, ನಾವು 3 ಗಂಟೆ 4 ಗಂಟೆಗೆ ಅವಶ್ಯವಾಗಿ ಎದ್ದು ಬಾಬರವರನ್ನು ನೆನಪು ಮಾಡಬೇಕು ಎಂದು. ಚಕ್ರದ ನೆನಪು ಇರಬೇಕು. ಬಾಬರವರು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಈ ಮನುಷ್ಯ ಸೃಷ್ಟಿಯ ವೃಕ್ಷವನ್ನು ತಿಳಿದುಕೊಂಡಿದ್ದೇವೆ. 21 ಜನ್ಮಗಳು ಹೇಗೆ ಪಡೆಯುತ್ತೇವೆ, ಇದು ಸಹ ಬುದ್ಧಿಯಲ್ಲಿದೆ. ಈಗ ಮತ್ತೆ ನಾವು ಹೋಗುತ್ತೇವೆ, ಸ್ವರ್ಗದಲ್ಲಿ ಮತ್ತೆ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ. ನಾವು ಆತ್ಮರಾಗಿದ್ದೇವೆ, ಆತ್ಮರಿಗೆ ರಾಜ್ಯ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯ ಹಕ್ಕುದಾರರಾಗುತ್ತೇವೆ. ಇದು ರಾಜಯೋಗವಾಗಿದೆ. ತಂದೆಯನ್ನು ನೆನಪು ಮಾಡಬೇಕು. ಬೇಹದ್ದಿನ ತಂದೆಯ ಮೂಲಕ ಅನೇಕ ಬಾರಿ ವಿಶ್ವಕ್ಕೆ ಮಾಲೀಕರಾಗಿದ್ದೇವೆ, ಪುನಃ ನರಕವಾಸಿಗಳಾಗಿದ್ದೇವೆ, ಪುನಃ ಸ್ವರ್ಗವಾಸಿಗಳೀಗ ಆಗಬೇಕು. ಈಗ ಮತ್ತೆ ಸ್ವರ್ಗವಾಸಿಗಳು ಒಬ್ಬ ತಂದೆಯ ನೆನಪಿನಿಂದಲೇ ಆಗಲು ಸಾಧ್ಯ. ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುವವು. ಆದ್ದರಿಂದ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು. ನೀವು ಬ್ರಾಹ್ಮಣರು ರಾಜ ಋಷಿಗಳಾಗಿದ್ದೀರಾ. ಋಷಿಗಳು ಸದಾ ಪವಿತ್ರವಾಗಿರುತ್ತಾರೆ, ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ರಾಜ್ಯದ ಆಸ್ತಿಯನ್ನು ಪಡೆಯುತ್ತಾರೆ. ಈಗ ವಿಕಾರದ ಆಸೆಯನ್ನು ಇಟ್ಟುಕೊಳ್ಳಬೇಕೆಯೇ? ವಿಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು, ಇದು ಚೀಚಿ ಇಚ್ಛೆಯಾಗಿದೆ. ಈಗಂತೂ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಕಾಯಿಲೆ ಬಂದರೂ ಸಹ ನೆನಪು ಮಾಡಬಹುದು. ತಂದೆಗೂ ಸಹ ಮಕ್ಕಳು ಪ್ರಿಯವಾಗಿರುತ್ತಾರೆ. ಬಾಬಾರವರು ಎಷ್ಟೊಂದು ಜನ ಮಕ್ಕಳಿಗೆ ಪತ್ರ ಬರೆಯಬೇಕಾಗುವುದು. ಶಿವತಂದೆ ಬರೆಸುತ್ತಾರೆ, ನೀವು ಸಹ ಪತ್ರ ಬರೆಯುತ್ತೀರಾ, ಶಿವ ಬಾಬಾ ಕೇರ ಬ್ರಹ್ಮ ಬಾಬಾ ಎಂದು. ಈಗ ಎಲ್ಲರೂ ಶಿವತಂದೆಗೆ ಮಕ್ಕಳು, ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ. ಆತ್ಮೀಕ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಆದ್ದರಿಂದಲೇ ಹೇಳಲಾಗುವುದು ಪತಿತ ಪಾವನ ಎಂದು. ಎಲ್ಲ ಆತ್ಮರನ್ನ ಪಾವನರನ್ನಾಗಿ ಮಾಡಬೇಕು, ಯಾರನ್ನೂ ಸಹ ಬಿಡುವುದಿಲ್ಲ. ಪ್ರಕೃತಿಯು ಸಹ ಪಾವನವಾಗುವುದು. ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಪ್ರಕೃತಿಯು ಸಹ ಪಾವನವಾಗುತ್ತದೆ. ಈಗ ಶರೀರವೂ ಸಹ ಪತಿತ ಇದೆ, ಆದ್ದರಿಂದಲೇ ಗಂಗೆಯಲ್ಲಿ ಶರೀರವನ್ನು ತೊಳೆದುಕೊಳ್ಳಲು ಹೋಗುತ್ತಾರೆ. ಆದರೆ ಆತ್ಮವಂತೂ ಪಾವನವಾಗುವುದಿಲ್ಲ, ಅದಂತೂ ಯೋಗ ಅಗ್ನಿಯಿಂದ ಪಾವನವಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ಕಲಿಯುಗಿ ಪ್ರಪಂಚದಲ್ಲಿ ಯಾವುದೇ ಉಲ್ಟಾ ಆಸೆಯನ್ನು ಇಟ್ಟುಕೊಳ್ಳಬಾರದು.
ಸಂಪೂರ್ಣ ಸತ್ವಪ್ರಧಾನರಾಗಲು ಈಶ್ವರೀಯ ಮತದಂತೆ ನಡೆಯಬೇಕು. ಎರಡನೇ ಪಾಯಿಂಟು, ಪಾವನರಾಗಿ ವಾಪಸ್ ಮನೆಗೆ ಹೋಗಬೇಕು. ಈ ಒಂದು ಇಚ್ಛೆಯನ್ನು ಇಟ್ಟುಕೊಳ್ಳಬೇಕು. ಅಂತಿಮತಿ ಸೋಗತಿ, ಮಾಯೆಯ ಬಿರುಗಾಳಿಗಳಲ್ಲಿ ಸಮಯವನ್ನು ಕಳೆಯಬಾರದು. ವರದಾನ, ನಿರಂತರ ತಂದೆಯ ಜೊತೆಯ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿಗಳಾಗುವಂತಹ ಸಹಜ ಯೋಗಿ ಭವ. ವರದಾನದ ವಿಶ್ಲೇಷಣೆ, ಹೀಗೆ ಶರೀರ ಮತ್ತು ಆತ್ಮನ ಪಾತ್ರ ಜೊತೆ ಜೊತೆಯಲ್ಲಿ ಎಲ್ಲಿವರೆಗೆ ಇದೆ ಅಲ್ಲಿವರೆಗೂ ಬೇರೆ ಆಗಲಿಕ್ಕಾಗುವುದಿಲ್ಲ. ಹಾಗೆಯೇ ಬಾಬರೂರ ನೆನಪು ಬುದ್ಧಿಯಿಂದ ಬೇರೆ ಆಗಲು ಸಾಧ್ಯವಿಲ್ಲ, ಸದಾ ತಂದೆಯ ಜೊತೆ ಇರಬೇಕು. ಎರಡನೆಯದಾಗಿ, ಯಾವುದೇ ಸ್ಮೃತಿ ತನ್ನ ಕಡೆ ಆಕರ್ಷಣೆ ಮಾಡಬಾರದು. ಇದಕ್ಕೆ ಸಹಜ ಮತ್ತು ಸ್ವತಃ ಯೋಗಿ ಎಂದು ಹೇಳಲಾಗುತ್ತದೆ ಅಂತಹವರಿಗೆ. ಈ ರೀತಿ ಯೋಗಿಗಳು ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮದಲ್ಲಿ ಸಹಯೋಗಿಗಳಾಗಿರುತ್ತಾರೆ. ಸಹಯೋಗಿ ಅಂದರೆ ಅರ್ಥ ಅವರ ಒಂದು ಸಂಕಲ್ಪವೂ ಕೂಡ ಸಹಯೋಗದ ಹೊರತು ಇರುವುದಿಲ್ಲ. ಇಂತಹ ಯೋಗಿ ಮತ್ತು ಸಹಯೋಗಿಗಳು ಶಕ್ತಿಶಾಲಿಗಳಾಗುತ್ತಾರೆ. ಸ್ಲೋಗನ್, ಸಮಸ್ಯಾ ಸ್ವರೂಪರಾಗುವ ಬದಲು ಸಮಸ್ಯೆಗಳನ್ನು ಅಳಿಸುವಂತಹ ಸಮಾಧಾನ ಸ್ವರೂಪರಾಗಿರಿ. ಓಂ ಶಾಂತಿ.